சார், இல்ல தீங்கடி தலை ஏனாயிட்டோ இல்ல சார். டோக்கன் எல் தகுளோது இத்னே என்ட்ரி மாட்டு. ஹலோ, சனாகிதிரா? ವಿಠಲ್ ಸರ್, ನಿಮ್ಮನ್ನ ಕೇಳ್ತಿರೋದು ಚೆನ್ನಾಗಿದ್ದೀರಾ ಅಂದೆ. ನಿಮ್ಮ ಮಗಳು ಮಾಡಿದ ಕೆಲಸಕ್ಕೆ ನಮ್ಮ ಮೊಟ್ಟೆ ಮೇಲೆ ಕಲ್ಲಾಕ್ಬಿಟ್ಟಲ್ಲಯ್ಯ. ಹೇಗೆ ಚೆನ್ನಾಗಿರೋದು? ಹೋಗೆ ಒಳಗಡೆ. ಡಾಕ್ಯುಮೆಂಟ್ಸ್ ಒಂದು ಕರೆಕ್ಟ್ ಆಗಿ ಇಲ್ವಲ್ಲಯ್ಯ, ಹೋಗಯ್ಯ, ಕರೆಕ್ಟ್ ಮಾಡ್ಕೊಂಬಾ, ಹೋಗು. ನಿಂದೇನಯ್ಯ, ಸಾಹೇಬ್ರಿಲ್ಲ, ನಾಳೆ ಬಾ, ಹೋಗು. ನೀನು ಅಷ್ಟೇ ಕಣಮ್ಮ, ಹೋಗು. ಸರ್ ನಮಸ್ತೆ ಸರ್. ನೀನಾ? ಏನ ಎಫ್ ಸಿ ಇತ್ತು ಸರ್? ಏನಯ್ಯ ಇದು, ಏನಯ್ಯ ಇದೆಲ್ಲ? ನಿನ್ ಮಗಳು 1,000 ರೂಪಾಯಿ ಕೊಟ್ಟು ಸಾಹೇಬ್ರನ್ನ ಒಳಗಡೆ ಹಾಕ್ಸಿದ್ಲು. ಈಗ ನೀನ್ ಈ ದುಡ್ಡು ಕೊಟ್ಟು ನನ್ನನ್ನು ಒಳಗಡೆ ಹಾಕ್ಸ್ಬೇಕಂತ ಪ್ಲಾನ್ ಮಾಡ್ತಾ ಇದ್ಯಾ? ಹೋಗಯ್ಯ, ತಗೊಂಡೋಗಯ್ಯ, ಹೋಗಯ್ಯ ಮೊದ್ಲು. ದುಡ್ಡೆಲ್ಲ ತೆಗ್ದಿಟ್ಕೋ. ಮಗಳನ್ನ ಹೇಗ್ ಬೆಳೆಸಿದ್ಯಾ ನೋಡು. ನೀನು ನಮ್ಮ ಕಸ್ಬಲ್ಲೇ ತಾನೇ ಇರೋದು. ಹೊಸ್ತ ಗಾಡಿ ಓಡಿಸ್ತಾ ಇದ್ದೀನಿ. ನೀನು ನೀನಿಗೆ ನಮ್ಮ ಕೆಲಸದ ರೀತಿ ಆಫೀಸಿನ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು ತಾನೇ? ಈಗ ಎಫ್ ಸಿಗೋಸ್ಕರ ನೀನು ಇಲ್ಲಿಗೆ ಬಂದಿದ್ಯಾ ತಾನೇ? ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದು ನಾನು ನಿನ್ನ ಮಗಳಿಗೆ ಹೇಳಿ ಕಳಿಸ್ಬೇಕಾಗಿತ್ತು. ನೀನು ನನಗೆ ಗೊತ್ತಿಲ್ಲ ಸರ್, ಹೀಗಾಗುತ್ತೆ ಅಂತ ಗೊತ್ತಿದ್ರೆ ನನ್ನ ಮಗಳನ್ನ ಇಲ್ಲಿ ಕಳಿಸ್ತಾನೆ ಇರಲಿಲ್ಲ. ನಾನೇ ಒಂದಿನ ಬಂದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹೋಗ್ತಿದ್ದೆ. ಈಗ ಹೇಳ್ತೀಯ, ನನಗೆ ಗೊತ್ತಿಲ್ಲ ಅಂತ ನೀನೇನೋ ಒಂದೇ ಮಾತಲ್ಲಿ ಹೇಳ್ಬಿಟ್ಟೆ. ಆದ್ರೆ ನಮ್ಮ ಸಾಹೇಬ್ರು ಈ ಆಫೀಸಲ್ಲಿ ಹೇಗಿದ್ರು ಅಂತ ನಮ್ಮ ಸಾಹೇಬ್ರ ಹೆಸರಿಗೆ ನಿಮ್ಮ ಮಗಳ ಕಪ್ಪ ಮಸಿ ಬಳ್ದು ಬಿಟ್ಲಲ್ಲಯ್ಯ. ಮಗಳನ್ನ ಹೆತ್ತರ ಸಾಲ್ದು ಅವಳು ಎಲ್ಲಿಗೆ ಹೋಗ್ತಾಳೆ, ಏನು ಮಾಡ್ತಾಳೆ ಅನ್ನೋದನ್ನ ನೋಡ್ತಾ ಇರಬೇಕು. ನಿನ್ನ ಮಗಳು ಒಬ್ಳೆ ಈ ಕೆಲಸ ಮಾಡ್ಲ ಕಣಯ್ಯ, ಯಾರೋ ಹುಡುಗನ ಜೊತೆ ಸೇರ್ಕೊಂಡು ಈ ಕೆಲಸ ಮಾಡಿದಾಳೆ. ಯಾರಯ್ಯ ಹುಡುಗ? ನಿನ್ನ ಮಗಳ ಕಡೆಯವನ, ತುಳಸಿ ಕಡೆಯವನ? ನೋಡಯ್ಯ, ಸಾಹೇಬ್ರು ನಿನ್ನ ಮಗಳ ಮೇಲೆ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಜೈಲಿಂದ ಹೊರಗಡೆ ಬಂದ್ಮೇಲೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ನಿನ್ನ ಮಗಳನ್ನ ಕಂಟ್ರೋಲ್ ಇಟ್ಕೊಳ್ಳಯ್ಯ, ಹಾಗೆ ಬಿಡಬೇಡ. ಹಾಗೆ ಮಾಡಿದ್ರೆ ಈ ತರ ಅದಕ್ಕೆ ಪ್ರಸಂಗ ಮಾಡದೆ ಸುಮ್ಮನೆ ಇರ್ತಾಳೆ. ಈಗಲೇ ಹೀಗೆ ಆಡ್ತಾ ಇದ್ದಾಳೆ, ಬೇರೆಯವ್ರ ಮನೆಗೆ ಹೋದಾಗ ಅದು ಯಾಕೆ ಬಾಳ್ತಾಳೋ ಏನೋ. ಸರ್ ನನ್ನ ಎಫ್ ಸಿ ಮ್ಯಾಟರ್ ನೋಡಿ ಸರ್, ನಂಗೆ ಎಫ್ ಸಿ ಪಾಸ್ ಆದ್ರೆ ಮಾತ್ರ ಗಾಡಿ ಮಾರೋಕ್ಕಾಗದು. ಏನ ಗಾಡಿ ಮಾರ್ತಾ ಇದ್ಯಾ? ಗಾಡಿ ಮಾರಿ ಜೀವನಕ್ಕೇನಯ್ಯ ಮಾಡ್ತೀಯಾ? ಏನೋ ಮಾಡೋದಾಗುತ್ತೆ ಸರ್, ಗಾಡಿ ಮಾರಿದ್ರೇನೆ ನನ್ನ ಮಗಳನ್ನ ಇಂಜಿನಿಯರಿಂಗ್ ಸೇರಿಸೋಕ್ಕಾಗೋದು. ಯಾರು ಆ ವಾಚಾಳಿ ಹುಡುಗಿನ ಇಂಜಿನಿಯರಿಂಗ್ ಮಾಡಿಸೋದಕ್ಕೆ ನೋಡ್ತಾ ಇದೀಯಾ? ಮತ್ತೆ ಮತ್ತೆ ತಪ್ಪು ಮಾಡೋದಕ್ಕೆ ಹೋಗ್ತಾ ಇದೀಯಾ? ನಮಗೆ ಯಾಕಯ್ಯ ಇದೆಲ್ಲ? ನೀನೇ ಗಾಡಿನ ಓಡಿಸಿ ಹೊಟ್ಟೆ ಒರಿತಾ ಇದೀಯಾ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕಣಯ್ಯ ನಾವೆಲ್ಲ, ಸಾಧ್ಯವಾದಷ್ಟು ಮಾತ್ರ ಓದಿಸ್ಬೇಕು. ಆಗ್ಲಿಲ್ಲ ಅಂದ್ರೆ ಯಾರಿಗಾದ್ರೂ ಮದುವೆ ಮಾಡಿಕೊಟ್ಟು ಕೈ ತೊಳ್ಕೋಬೇಕು. ಮೊದಲೇ ಅವಳಿಗೆ ಮಾತು ಜಾಸ್ತಿ, ಇನ್ನೂ ಸ್ವಲ್ಪ ಜಾಸ್ತಿ ಓದಿಸ್ಬಿಟ್ರೆ ಆಮೇಲೆ ಅವಳು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಸರ್ ನನ್ನ ಎಫ್ ಸಿ ವಿಷಯ ನೋಡಿ ಸರ್. ನೋಡಿದ್ಯಾ, ನಿನ್ನ ಕೆಲಸದಲ್ಲೇ ನೀನು ತಪ್ಪು ಮಾಡ್ತಾ ಇದೀಯಾ. ನಾಳೆ ಹೊಸ ಸಾಹೇಬರು ಬರ್ತಾರೆ, ನಾಳೆ ಬಾ, ನೋಡೋಣ. ಸರ್ ಈಗಾಗಲೇ ಎಫ್ ಸಿ ಮುಗಿದು 2 ದಿನ ಆಗಿದೆ, ನಾನು ಹೊರಗಡೆ ಟ್ರಿಪ್ ಹೋಗಿದ್ರಿಂದ ನೋಡೋಕ್ಕಾಗಲಿಲ್ಲ. ಯೋ, ನಾವು ರೂಲ್ಸನ್ನ ಬ್ರೇಕ್ ಮಾಡಿ ತಾನೇ ನಿನ್ನ ಎಫ್ ಸಿ ಪಾಸ್ ಮಾಡಬೇಕು. ನೀವು ಮಾಡಿರೋ ತಪ್ಪನ್ನೆಲ್ಲ ಮುಚ್ಚಾಕಿ ನಾವು ನಿಮಗೆ ಸಹಾಯ ಮಾಡೋದನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಅದೇ ನಾವು ತಪ್ಪು ಮಾಡಿದ್ರೆ ನೋಡು ಅಂಟಿಸೋಗಿದ್ದಾರೆ. ಸರ್ ಎಫ್ ಸಿ ಇಲ್ಲದೆ ನಾನು ಹೊರಗಡೆ ಗಾಡಿ ಓಡಿಸೋಕ್ಕಾಗಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ.
ಹಾಗಾದ್ರೆ ಒಂದ್ ಕೆಲಸ ಮಾಡು, ನಿನ್ ಗಾಡಿನ ಆಫೀಸ್ ಕಾಂಪೌಂಡ್ ಅಲ್ಲಿ ಬಿಟ್ಟಾಗರು, ನಾಳೆ ಸಾಹೇಬರು ಬಂದ ಮೇಲೆ ಸೈನ್ ಮಾಡ್ಸೋಣ. ಸರಿ ಸರ್. ಏನ ಏನಿಂದ